ಕುಮಾರಸ್ವಾಮಿಯವರು ಸಣ್ಣತನದ ಮಾತನ್ನ ರಾಯಚೂರಿನ ಜನತೆ ಮತ್ತು ಹೋರಾಟಗಾರನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಓಟ್ ಹಾಕಬೇಕಾದ್ರೆ ಮೋದಿಗೆ ಓಟ್ ಹಾಕ್ತೀರಿ, ನನ್ನೇನು ಕೇಳ್ತೀರಿ ಅಂತ ಹೇಳಿದ್ದಾರೆ. YTPSನ ನೌಕರರನ್ನ ಕಾಯಂ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಬಹು ವರ್ಷಗಳಿಂದ ರಾಜ್ಯದ ಮುಂದಿಟ್ಟುಕೊಂಡು ಹೋರಾಟವನ್ನು ಅಲ್ಲಿಯ ಕೂಲಿ ಕಾರ್ಮಿಕರು ಮಾಡ್ತಾಯಿದ್ದಾರೆ. ಹಾಗೆಯೇ ಶಿವನಗೌಡ ನಾಯಕರು ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿವಸದಿಂದ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಅವ್ರ ಕ್ಷೇತ್ರದಲ್ಲಿ. ಅವ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ BJP ಸರ್ಕಾರ ಇದ್ದಾಗ ಕೆಲಸ ಮಾಡಿಸ್ಕೊಳ್ಳೋದು ಬಿಟ್ಟು ಈಗ JDS ಸರ್ಕಾರ ಬಂದಾಗ ಮಾತಾಡ್ತಾ ಇದೀಯಾ ಅಂತಕ್ಕಂಥ ಮಾತನ್ನ ಏಕವಚನದಲ್ಲಿ ಮಾತಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ರಾಜ್ಯದ ಮುಖ್ಯಮಂತ್ರಿಯೋ JDSನ ಮುಖ್ಯಮಂತ್ರಿಯೋ? ನೀವು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದೀರೋ, ಜನತಾದಳದ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದೀರೋ? ನಿಮ್ಮ ತಂದೆಯವರ ಆಸ್ತಿಯಲ್ಲಿ ಪಾಲು ಕೇಳಲಿಲ್ಲ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲೂ ಪಾಲು ಕೇಳಲಿಲ್ಲ, ನಿಮ್ಮ ಸ್ವಯಾರ್ಜಿತ ಆಸ್ತಿಯಲ್ಲೂ ಪಾಲು ಕೇಳಲಿಲ್ಲ. ಅವರು JDSನ ಪಕ್ಷದ ಆಸ್ತಿಯಲ್ಲೂ ಪಾಲು ಕೇಳಲಿಲ್ಲ. ಅವ್ರು ಕೇಳಿದ್ದು ರಾಜ್ಯದ ಮುಖ್ಯಮಂತ್ರಿ ಹತ್ರ ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಿ ಅಂತ ಕೇಳಿದ್ದಾರೆ. ನೀವು ಸ್ಪಂದಿಸಿ ಅಂತ ಹೇಳಿರೋರಿಗೆ ಕೊಟ್ಟ ಉತ್ತರ ಏನು? ನಿಮಗೆ ಓಟ್ ಹಾಕಿದವ್ರಿಗೆ ಮಾತ್ರ ನೀವು ಮುಖ್ಯಮಂತ್ರಿ ಆಗೋದಾದರೆ ನಿಮಗೆ ಮುಖ್ಯಮಂತ್ರಿ ಆಗೋ ಅರ್ಹತೆನೇ ಇಲ್ಲ. ಎಲ್ಲಿದೆ ಅರ್ಹತೆ ನಿಮಗೆ? ನಿಮಗೆ ಓಟ್ ಹಾಕಿದವ್ರಿಗೆ ಮಾತ್ರ ನೀವು ಮುಖ್ಯಮಂತ್ರಿ ಆದರೆ ನೀವು 3 ಜಿಲ್ಲೆಗೆ ಮಾತ್ರ ಮುಖ್ಯಮಂತ್ರಿ ಆಗ್ತೀರಿ. ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ ಅನ್ನೋದನ್ನು ನಿಮ್ಮ ಮಾತಿನ ಮೂಲಕನೇ ನೀವು ವ್ಯಕ್ತಪಡಿಸಿದಿರಿ. ನೀವು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ಮುಖ್ಯಮಂತ್ರಿ ಅಲ್ಲದೆ ಇದ್ದರೆ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ರಾಜ್ಯಪಾಲರಿಗೆ ವಿನಂತಿ ಮಾಡ್ತೇನೆ, ಅವರು ಕೇವಲ JDSಗೆ ಮುಖ್ಯಮಂತ್ರಿ ಆಗಿದ್ದರೆ ಅವರಿಗೆ ರಾಜ್ಯದ ಶಿಷ್ಟಾಚಾರದ ಪ್ರಕಾರ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕಟ್ ಮಾಡಿ ಅವ್ರಿಗೆ JDS ಸೌಲಭ್ಯ ಒದಗಿಸ್ಕೊಡ್ಲಿ. ಅವರಿಗೆ ಸಂವಿಧಾನದತ್ತವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ಸಹಾನುಭೂತಿಯಿಂದ ಜನರ ಕಷ್ಟವನ್ನು ಆಲಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲೆ ಇದೆ ಅನ್ನೋದನ್ನು ಅರಿತು ಅದರಂತೆ ನಡ್ಕೊಳ್ಬೇಕು ಅಂತ ಆಗ್ರಹಿಸ್ತೇನೆ. ನಿಮ್ಮ ಮಾತು ಹತಾಶೆಯಿಂದ ಕೂಡಿರತಕ್ಕಂಥದ್ದು, ನಿಮ್ಮ ಮಾತು ಜನರನ್ನು ಕೆರಳಿಸುವಂಥದ್ದು. ಹೀಗೆ ಜನರನ್ನು ಕೆರಳಿಸುವ ಮಾತನಾಡೋದ್ರ ಮೂಲಕ ನೀವು ನಿಮ್ಮ ಘನತೆಯನ್ನು ಕುಗ್ಗಿಸ್ಕೊಳ್ತಿರೋದು ಮಾತ್ರ ಅಲ್ಲ, ರಾಜ್ಯದ ಸಂವಿಧಾನದತ್ತವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನದ ಘನತೆಯನ್ನು ಕುಗ್ಗಿಸ್ತಿದ್ದೀರಿ ಅಂತಕ್ಕಂಥದ್ದನ್ನು ಅರ್ಥದ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕಾದಂಥ ಅವಶ್ಯಕತೆ ಇದೆ. ನನ್ನ ತಿಳುವಳಿಕೆ ಪ್ರಕಾರ ಪಕ್ಷ ಬೇರೆ ಬೇರೆ ಇರ್ಬೋದು, ಅದು ಸರ್ಕಾರ, ಅದು BJP ಸರ್ಕಾರ, JDS ಸರ್ಕಾರ ಅಂತಿಲ್ಲ, ಅದು ಕರ್ನಾಟಕ ಸರ್ಕಾರ. ನಿಮಗೆ ಸಂವಿಧಾನದತ್ತವಾಗಿ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ, ಜನತಾದಳದ ಮುಖ್ಯಮಂತ್ರಿ ಅಂತ ಅಲ್ಲ. ನೀವೊಂದು ಪಕ್ಷಕ್ಕೆ ಸೇರಿದವ್ರು ಇರ್ಬೋದು. ಕುಮಾರಸ್ವಾಮಿಯವರು ಸಣ್ಣತನದ ಮಾತನ್ನ ರಾಯಚೂರಿನ ಜನತೆ ಮತ್ತು ಹೋರಾಟಗಾರನ ಉದ್ದೇಶಿಸಿ